ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುವಂತಹ ವಿಡಿಯೋ ತಂದಿದ್ದೀನಿ. ಅದೇನಪ್ಪ ಅಂದರೆ, ಅರಿಶಿನ ಆಗಿರುವಂತಹ ಹಲ್ಲು ಹೇಗೆ ನಾವು ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನು ಯೂಸ್ ಮಾಡ್ಕೊಂಡು ವೈಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ, ವಾಸನೆ ಬರ್ತಿದ್ರೆ ನಮ್ಮಲ್ಲೂ ಹೇಗೆ ನಾವು ವಾಸನೆ ರಹಿತ ಇಟ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನಾನು ನಿಮ್ಮಲ್ಲಿ ಏನೋ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ಲ. ನೀವು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲೀಸ್ ಜೊತೆ ಪ್ಲೀಸ್ ಶೇರ್ ಮಾಡಿಕೊಡಿ. ಫಸ್ಟು ಒಂದು ಖಾಲಿ ಬೌಲ್ ತೊಗೊಳ್ಳಿ. ಅದಕ್ಕೆ ನೀವು ಯಾವ ಪೇಸ್ಟ್ ಯೂಸ್ ಮಾಡ್ತೀರಾ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. ನೀವು ಯಾವ್ದು ರೆಗ್ಯುಲರಾಗಿ ಯೂಸ್ ಮಾಡ್ತಿರ್ತೀರೋ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. ನೆಕ್ಸ್ಟ್, ಇದಕ್ಕೆ ನೀವು ಟೊಮೊಟೊ ಜ್ಯೂಸ್ ಆದರೂ ಹಾಕ್ಕೋಬೋದು, ಇಲ್ಲ ಲೆಮನ್ ಜ್ಯೂಸ್ ಆದರೂ ಹಾಕ್ಕೋಬೋದು. ಸೊ ಇವತ್ತು ನಾನು ಲೆಮನ್ ಜ್ಯೂಸ್ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಒಳ್ಳೆಯ ರಿಸಲ್ಟ್ ಬರುತ್ತೆ. ಸೊ ಫ್ರೆಂಡ್ಸ್, ಒಂದು ಸ್ಪೂನಷ್ಟು ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ, ಇಂಟ್ಕೊಡಿ. ಅದರಲ್ಲಿ ಇರೋವಂತಹ ಬೀಜಗಳೆಲ್ಲ ಬಿದ್ದಿದ್ರೆ ತೆಗ್ದಾಕಿ. ನಿಮಗೆ ಲೆಮನ್ ಅಲರ್ಜಿ ಅನಿಸಿದ್ರೆ ನೀವು ಟೊಮೊಟೊ ಕೂಡ ಇದರಲ್ಲಿ ಯೂಸ್ ಮಾಡ್ಕೋಬೋದು. ಇದು ಕೂಡ ಒಂದೊಳ್ಳೆ ರಿಸಲ್ಟ್ ಬರುತ್ತೆ. ನೆಕ್ಸ್ಟ್, ನಾನು ಇದಕ್ಕೆ ಒಂದು ಚಿಟಿಕೆ, ಒಂದು ಅರ್ಧ ಸ್ಪೂನಷ್ಟು ಸೋಡಾ ಪುಡಿ ಹಾಕ್ತಾ ಇದ್ದೀನಿ. ಸೋಡಾ ಪುಡಿ ಅಂದರೆ ನಾವು ಮನೆಯಲ್ಲಿ ಯೂಸ್ ಮಾಡ್ತೀವಿ ಅಲ್ವಾ ಅಡುಗೆಗೆಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೊಂದು ಒಳ್ಳೆ ಪೇಸ್ಟ್ ರೀತಿಯಾಗಿ ಇರಬೇಕು, ಅಂದರೆ ಒಂದೊಳ್ಳೆ ತಳ್ಳುಗು ಇರಬಾರ್ದು, ಗಟ್ಟಿನೂ ಇರಬಾರ್ದು, ಈ ರೀತಿಯಾಗಿ ಇರಬೇಕು. ಫ್ರೆಂಡ್ಸ್, ಈಗ ಇದಕ್ಕೆ ನಾವು ಅಲ್ಲಿ ತಿಕ್ತೀವಿ ಅಲ್ವಾ ಬ್ರಷ್ಷು, ಆ ಬ್ರಷ್ಷಿಗೆ ಈ ಪೇಸ್ಟನ್ನು ಅಂಟಿಸ್ಕೊಳ್ಳಿ. ಈ ಥರ ಮಾಡ್ಕೊಳ್ಳಿ, ಅಂಟಿಸ್ಕೊಂಡು ಇವಾಗ ನಾನು ತಿಕ್ಬಿಟ್ಟು ತೋರಿಸ್ತೀನಿ. ಬನ್ನಿ ನೋಡಿ, ಇದು ನನ್ನಲ್ಲು ಸ್ವಲ್ಪ ನಂದು ಲೈಟಾಗಿ ಅರಿಶಿನ ಆಗಿದೆ. ನಾವು ಯಾರೇ ಆಗಿದ್ದರೂ ಲೈಟಾಗಿ ಅರಿಶಿನ ಆಗೇ ಆಗಿರುತ್ತೆ. ನೋಡಿ, ನಾನು ಯಾವ ರೀತಿ ಕ್ಲೀನ್ ಮಾಡ್ತಿದ್ದೀನಿ, ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ. ನಾವು ಯಾವ ರೀತಿ ರೆಗ್ಯುಲರಾಗಿ ಬ್ರಷ್ ಮಾಡ್ತೀವಿ ಮಾರ್ನಿಂಗ್, ಇದೇ ರೀತಿ ಪೇಸ್ಟ್ನ ತಯಾರಿಸ್ಕೊಂಡು ನೀವು ಡೈಲಿ ಬೆಳಗ್ಗೆ ಒಂದ್ಸತಿ ರಾತ್ರಿ ಒಂದ್ಸತಿ ಮಾಡ್ತಾ ಬನ್ನಿ. ಫ್ರೆಂಡ್ಸ್ ನೋಡಿ, ಈ ಥರ ಎಲ್ಲ ಮಾಡಿ ಆಗ ನಮ್ಮ ಅಲ್ಲಲ್ಲಿ ಏನಾದರೂ ಸ್ಮೆಲ್ ಇದ್ದರೆ, ಒಬ್ಬೊಬ್ಬರು ಅಲ್ಲೂ ತುಂಬಾ ಸ್ಮೆಲ್ ಬರುತ್ತೆ, ಸ್ಮೆಲ್ಲೆಲ್ಲ ಹೋಗುತ್ತೆ. ಇನ್ಫೆಕ್ಷನ್ಸ್ ಆಗಿದರೆ ಇನ್ಫೆಕ್ಷನ್ ಕೂಡ ಹೋಗುತ್ತೆ. ಫ್ರೆಂಡ್ಸ್, ಇವತ್ತು ನಾನು ಇವತ್ತು ಲೆಮನ್ ಯೂಸ್ ಮಾಡಿದ್ದೀನಿ. ನೋಡಿ, ನನಗೆ ಸ್ವಲ್ಪ ರಕ್ತ ಬರ್ತಾ ಇದೆ, ಯಾಕೆಂದರೆ ನಾನು ಲೆಮನ್ ಯೂಸ್ ಮಾಡಿದ್ದೀನಲ್ವಾ ಅದಕ್ಕೆ. ಫ್ರೆಂಡ್ಸ್, ಲೆಮನ್ನಲ್ಲಿ ನಾವು ಇವತ್ತು ಯಾಕೆ ಯೂಸ್ ಮಾಡಿರೋದು ಅಂದರೆ, ಲೆಮನ್ನಲ್ಲಿ ಬ್ಲೀಚಿಂಗ್ ಪ್ರಾಪರ್ಟಿ ತುಂಬ ಇರೋದ್ರಿಂದ ಅದು ನಮ್ಮ ಸ್ಕಿನ್ನನ್ನು ಲೈಟನಿಂಗ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಟೊಮೊಟೊ ಜ್ಯೂಸಲ್ಲೂ ಕೂಡ ಬ್ಲೀಚಿಂಗ್ ಪ್ರಾಪರ್ಟೀಸ್ ತುಂಬ ಇದೆ. ಅಡುಗೆ ಸೋಡಾ ಅಂದರೆ ಸೋಡಾ ದೋಸೆಗೆ ಇಡ್ಲಿಗೆಲ್ಲ ಯೂಸ್ ಮಾಡ್ತೀವಲ್ವ ಅದು, ಫ್ರೆಂಡ್ಸ್ ಅದು ಯೂಸ್ ಮಾಡಿರೋದ್ರಿಂದ ಅದು ಕೂಡ ನಮ್ಮ ಸ್ಕಿನ್ ವೈಟ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ಇದೇ ರೀತಿ ಮಾಡಿ. ನಾನು ಯಾವ ರೀತಿ ಉಜ್ತಾ ಇದ್ದೀನಿ ಅಲ್ವಾ, ಈ ರೀತಿಯಾಗಿ ಅಲ್ಲಿ ಉಜ್ಜಿ. ನೀವು ಇದೇ ರೀತಿ ಬೆಳಗ್ಗೆ ಸಂಜೆ ಉಜ್ತಾ ಬಂದರೆ ನಿಮ್ಮ ಹಲ್ಲು ವಾರಕ್ಕೆ ಪಳಪಳ ವಜ್ರದಂತೆ ಹೊಳೆಯುತ್ತೆ, ಖಂಡಿತ. ಫ್ರೆಂಡ್ಸ್, ಇದನ್ನು ನೀವು ನಂಬಿ, ನೀವು ಯೂಸ್ ಮಾಡಿ ನೀವೇ ಬಂದು ನನ್ನ ಚಾನಲ್ಗೆ ಕಮೆಂಟ್ ಮಾಡ್ತೀರಾ. ಫ್ರೆಂಡ್ಸ್, ಈಗ ಇದನ್ನು ಒಂದು 5 ನಿಮಿಷ ಉಜ್ಜಿ ಸಾಕು. 5 ನಿಮಿಷ ಉಜ್ಜಿ ಇವಾಗ ನಾನು ವಾಶ್ ಮಾಡ್ಕೊಂಡು ಬರ್ತೀನಿ. ನೀವು ವಾಶ್ ಮಾಡಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಸ್ವಲ್ಪ ರಿಸಲ್ಟ್ ಬಂದಿದೆ, ಎಷ್ಟು ವೈಟ್ ಬಂದಿದೆ ನಂದು. ಸ್ವಲ್ಪ ಫಸ್ಟ್ ಇರೋದಕ್ಕೂ ಈಗಿರೋದಕ್ಕೂ ನೀವೇ ಕಂಪೇರ್ ಮಾಡಿ, ಸ್ವಲ್ಪ ಅರಿಶಿನ ಹಾಗೇ ಇದೆ, ನೀವೇ ಕಂಪೇರ್ ಮಾಡ್ಕೊಂಡು ನೋಡಿ ನೋಡಿ ಎಷ್ಟು ವೈಟ್ ಇನ್ಸ್ಟೆಂಟ್ ರಿಸಲ್ಟ್ ಸಿಕ್ಕಿದೆ ಅಂತ. ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಲೈಕ್ ಮಾಡಿ ಪ್ಲೀಸ್.